கோகிலே இந்து குருவே பாயனுதா குருவே பாயனுதா ஆனல் மாடலி கோகிலே இந்து குருவே பாயனுதா குருவே பாயனுதா ಮಠದ ಸಕಲ ಕಾರ್ಯಗಳು ಸುಗಮವಾಗಿ ಸಾಗುತ್ತಿವೆ ಗುರುಗಳೇ ತಮ್ಮ ಅನುಗ್ರಹದಿಂದ ಸಕಲ ಕಾರ್ಯಗಳು ಸುಗಮವಾಗಿ ಸಾಗುತ್ತಿವೆ ಗುರುಗಳೇ ಸುಗಮವಾಗಿ ಸಾಗುತ್ತಿವೆ ನನ್ನದೇನಿದೆ ಎಲ್ಲವೂ ಆ ಗಂಗಾಧರನ ಅನುಗ್ರಹ ಪೂಜ್ಯ ಗೋಸಲ ಸಿದ್ದೇಶ್ವರರ ಅನುಗ್ರಹದಿಂದ ಇಲ್ಲಿ ಸ್ಥಾಪಿಸಲ್ಪಟ್ಟ ವಿದ್ಯಾ ಕೇಂದ್ರ
ನಿತ್ಯ ನೂತನ ನಿರಂತರವಾಗಿ ನಡೆಯಿದೆ. ಇಲ್ಲಿ ಮೇಲು ಕೀಡು ಜಾತಿ ನೀತಿ ಬಡವ ಬಲ್ಲಿದ ಭೇದ ಭಾವಗಳಿಗೆ ಆಸ್ಪದವಿಲ್ಲ. ಸರ್ವರನ್ನು ಸಮಾನ ದೃಷ್ಟಿಕೋನದಿಂದ ನೋಡಬೇಕು. ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ಕಾಪಾಡಿಕೊಳ್ಳುವುದು ನಮ್ಮ ಧರ್ಮ. ಧರ್ಮಕ್ಕೆ ಅನುಸಾರವಾಗಿ ನಡೆದುಕೊಳ್ಳಬೇಕು. ನೀನೀಗ ಕಿರಿಯ ಸ್ವಾಮಿ, ಮುಂದೆ ಹಿರಿಯ ಸ್ವಾಮಿಯ ಸ್ವಾಮೀಜಿಯಾಗಿ ಈ ಮಠದ ಪೀಠಾಧಿಕಾರಿಯಾಗುವವನು. ಆಗ ಈ ಮಠದ ಸಂಪೂರ್ಣ ಜವಾಬ್ದಾರಿ ನಿನ್ನ ಮೇಲೆಯೇ ಇರುತ್ತದೆ. ಹಾಗಾಗಿ ಎಲ್ಲವನ್ನು ಅರಿತು ನೀತಿ ನಿಯಮಗಳಿಗನುಸರಿಸಿ ಸರಿಯಾದ ಕ್ರಮದಲ್ಲಿ ಕಾರ್ಯಗತಗೊಳಿಸುವುದು ನಿನ್ನ ಕರ್ತವ್ಯವಾಗಿದೆ. ಅಪ್ಪಣೆ. ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ನಿಮ್ಮ ಆಜ್ಞೆಯನ್ನು ಶಿರಸಾ ವಹಿಸಿಕೊಂಡೆ. ಈ ಮಠದ ಹೇಳಿಕೆಗೆ ನನ್ನ ಜೀವನವನ್ನು ಮುಡಿಪಾಗಿಡುತ್ತೆ. ಕಿಂಚೊತ್ತು ಕುಂದುಬಾರದಂತೆ ನಿಮ್ಮ ಮನದಾಶೆಯಂತೆ ನಡೆದು ನನ್ನ ಪ್ರಾಣ ಇರುವರೆಗೂ ಈ ಮಠಕ್ಕಾಗಿಯೇ ದುಡಿಯುತ್ತೇನೆ ಗುರುಗಳೇ. ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಪೂಜ್ಯ ಗೋಸಲ ಸಿದ್ದೇಶ್ವರರ ಅನುಗ್ರಹ. ಇಲ್ಲಿ ಸೂರ್ಯ ಚಂದ್ರನ ತನಕ ಅನ್ನ ದಾಸೋಹ ಅಕ್ಷರ ದಾಸೋಹ ನಡೆಯಬೇಕು. ಗೋಸಲ ಸಿದ್ದೇಶ್ವರರ ಕನಸು ಹುಸಿಗೊಳಿಸದೆ ನನಸಾಗಿಸಬೇಕು. ಅವರು ಹಾಕಿದ ತಳಪಾಯದಲ್ಲಿಯೇ ಮುಂದುವರಿಯಬೇಕು. ಈ ಮಠಕ್ಕೆ ತನ್ನದೇ ಆದ ತತ್ವ ಸಿದ್ಧಾಂತಗಳಿವೆ. ಅವುಗಳನ್ನು ಚಾಚು ತಪ್ಪದೆ ಪಾಲಿಸುವುದು ನಮ್ಮ ಕರ್ತವ್ಯ. ಮರಳರಾತ್ರ ಯಾರು ನೀನು? ಏನು ವಿಷಯ? ಬಂದಿರುವ ಕಾರಣವೇನು? ತಮ್ಮ ಮಠದಲ್ಲಿ ಪ್ರವೇಶ ಬಯಸಿ ಬಂದಿದ್ದೇನೆ. ನಿನ್ನ ಹೆಸರೇನು? ನನ್ನ ಹೆಸರು ಶಿವಣ್ಣ, ವೀರಾಪುರ ಗ್ರಾಮದಿಂದ ಬಂದಿದ್ದೇನೆ. ತಂದೆ ತಾಯಿ ಹೆಸರೇನು? ಈಗ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದೀಯ? ತಂದೆ ಹೆಸರು ಹೊನ್ನಪ್ಪ, ತಾಯಿ ಗಂಗಮ್ಮ. ಈಗ ತುಮಕೂರಿನಲ್ಲಿ ಹೈಸ್ಕೂಲ್ ಓದುತ್ತಿದ್ದೇನೆ. ನೀನು ಈ ಮೊದಲು ಒಂದು ಬಾರಿ ನಮ್ಮ ಮಠಕ್ಕೆ ಬಂದಿರಬೇಕಲ್ಲವೇ? ಹೌದು ಬುದ್ಧಿ, ಮೊದಲು ಒಂದು ಸಾರಿ ಬಂದಿದ್ದೆ. ನಿಮ್ಮ ಮಠಕ್ಕೆ ಈಗ ಎರಡನೇ ಸಾರಿ ಬರುತ್ತಿದ್ದೇನೆ. ಅಲ್ಲಯ್ಯ, ಈ ಮಠದಲ್ಲಿ ಜಾಗವಿಲ್ಲವೆಂದು ಅಂದೇ ಹೇಳಿದ್ದೇನೆ, ಮತ್ತೇಕೆ ಬಂದಿದ್ದೀಯ? ಸತ್ಯ, ಮಠದಲ್ಲಿ ಕುಳಿತುಕೊಳ್ಳಲು ಜಾಗವಿಲ್ಲ. ಸುಮ್ಮನೆ ಹೊರಟು ಈಗ ಸದ್ಯ ಎಲ್ಲಿ ವಾಸವಾಗಿದೆಯಪ್ಪ ನೀನು? ಬುದ್ಧಿ, ಚಿಕ್ಕದೊಂದು ಬಾಡಿಗೆ ಮನೆ ಮಾಡಿಕೊಂಡು ನಾನೇ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತೇನೆ. ತುಮಕೂರಿನ ತುಂಬೆಲ್ಲ ಪ್ಲೇಗೋಲ್ಡ್ ಇದೆ, ವಾಸಕ ಯೋಗ್ಯವಿಲ್ಲ. ಅದಕ್ಕಾಗಿ ತಮ್ಮ ಮಠದಲ್ಲಿ ಆಶ್ರಯ ಪಡೆಯಲು ಬಂದಿದ್ದೀನಿ. ದಯವಿಟ್ಟು ಈ ಮಠದಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡಬೇಕು. ನನ್ನದೇನಿದೆ ಶಿವಣ್ಣ, ಬುದ್ಧಿಗಳು ಯಾವ ಶಿಫಾರಸ್ಸಿಗೂ ಬಗ್ಗುವುದು. ನೇರ ಮತ್ತು ಕಠೋರ ಅವರ ನುಡಿಯಾದರೆ ಅವರ ಮನಸ್ಸು ಮಲ್ಲಿಗೆ ಹೂವಿನಂತೆ ಮೃದುವಾಗಿದೆ. ಆ ಶಿವಣ್ಣ ನೀನು ಮತ್ತೊಂದು ಸಾರಿ ವಿಚಾರ ಮಾಡೋಣ. ಈ ಬಾಲಕ ಇನ್ನೂ ಹೋಗಿಲ್ಲವೇ? ಬರೋಣ ಅಕ್ಕ, ಇವನನ್ನು ಹೊರಗೆ ಕಳುಹಿಸು. ಬುದ್ಧಿಗಳು, ತುಮಕೂರಿನ ತುಂಬೆಲ್ಲ ಪ್ಲೇಗು ಹೇಳಿ ವಾಸಕ್ಕೆ ಯೋಗ್ಯವಾದ ಸ್ಥಳವಿಲ್ಲ. ಅದಕ್ಕಾಗಿ ತಾವು ಮನಸ್ಸು ಮಾಡಿ ಈ ಬಾಲಕನನ್ನು ಸೇರಿಸಿಕೊಳ್ಳಿ ಗುರುಗಳೇ, ಸೇರಿಸಿಕೊಳ್ಳಿ. ಅಂದರೆ ನಿನ್ನ ಶಿಫಾರಸ್ಸಿನಂತೆ ಸೇರಿಸಿಕೊಳ್ಳಬೇಕೆ? ನಿಮಗೆ ಶಿಫಾರಸ್ಸು ಮಾಡುವ ಯೋಗ್ಯತೆ ನನಗಿದೆ. ಕ್ಷಮಿಸಬೇಕು,
ಕೇವಲ ಮೂರು ನಾಲ್ಕು ತಿಂಗಳು ಮಾತ್ರ ನಮ್ಮ ಮಠದಲ್ಲಿ ಇರುತ್ತಾನೆ. ಸರಿ, ದೈವ ಇಚ್ಛೆ ಹೇಗಿದೆಯೋ ಹಾಗೆ ಆಗಿದೆ. ಬಾಲಕ, ನಿನಗೆ ಕೇವಲ ಮೂರ್ನಾಲ್ಕು ತಿಂಗಳು ಮಾತ್ರ ಮಠದಲ್ಲಿ ಇರಲು ಅವಕಾಶ ಕೊಡುತ್ತೇನೆ. ಆಮೇಲೆ ಮಠವನ್ನು ಬಿಟ್ಟು ನೀನೇ ಹೊರಟು ಹೋಗಬೇಕು. ಆಯ್ತು ಬುದ್ಧಿ, ನಾಲ್ಕು ತಿಂಗಳು ಮಾತ್ರ ಅವಕಾಶ ಮಾಡಿಕೊಡಿ. ಮರುಳರಾಧ, ಈ ಬಾಲಕನ ದಾಖಲೆಯನ್ನು ಪರಿಶೀಲಿಸಿ ಅವನಿಗೆ ಅವಕಾಶ ಮಾಡಿಕೊಡಿ. ನಾವು ಸಿದ್ಧರೊಂದಿಗೆ ಬೆಟ್ಟಕ್ಕೆ ಹೋಗಿ ಬರುತ್ತೇವೆ. ಗುರುಗಳ ಆಶೀರ್ವಾದದಿಂದ ನಿನಗೆ ಪ್ರವೇಶ ದೊರಕಿದೆಯಪ್ಪ. ಶಿವಣ್ಣ, ನಿನ್ನ ಗಮನ ಓದುವುದರ ಕಡೆಗೆ ಮಾತ್ರ ಇರಬೇಕು. ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ನೌಕರಿ ಪಡೆದು ಎತ್ತ ತಂದೆ ತಾಯಿಗಳ ಕೀರ್ತಿ ತರಬೇಕು. ಶಿವಣ್ಣ, ತಂದೆ ತಾಯಿಗಳನ್ನು ದೇವರಂತೆ ಕಾಣಬೇಕು, ಗುರುಗಳನ್ನು ಭಕ್ತಿಭಾವದಿಂದ ಪೂಜಿಸಬೇಕು. ಆ ಶಿವಣ್ಣ, ಮೊದಲು ಪ್ರಸಾದ ಮಾಡು, ಆಮೇಲೆ ದಾಖಲಾತಿ ಪತ್ರಗಳನ್ನು ನೋಡ್ತೇನೆ. ನಾನು ಕೇಳಿದೆ ನಿನ್ನ ನನ್ನ